ಬೆಂಗಳೂರಿನಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತ ಕ್ಷೇತ್ರ ಅಂದ್ರೆ ಗೋವಿಂದರಾಜನಗರ ಕ್ಷೇತ್ರ. ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಸೋಮಣ್ಣ ಮತ್ತೆ ಪ್ರಿಯಕೃಷ್ಣ ನಡುವೆ ಸಾಕಷ್ಟು ಜಿದ್ದಾಜಿದ್ದಿ ಇದೆ. ಹೀಗಾಗಿ ಆಟೋ ರಿಪೋರ್ಟರ್ ಗೆ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ, ಗೋವಿಂದರಾಜನಗರದ ಜನತೆ ಯಾವ ರೀತಿ ಒಂದು ಯೋಜಿಸುತ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿಂದ ಅಂದ್ರೆ ಜಿಟಿ ಮಾಗಡಿ ರೋಡ್ ಇರತಕ್ಕಂತ ಪೊಲೀಸ್ ಠಾಣೆಯಿಂದ ಈ ಒಂದು ಬೌಂಡರಿಗಳು ಶುರು ಆದ್ರೆ ಅದೇ ರೀತಿಯಲ್ಲಿಂದ ವೆಸ್ಟ್ ಆಫ್ ಕೋರ್ಟ್ ರೋಡ್, ಯಾಕಂದ್ರೆ ಹೊಸಳ್ಳಿ ಮೆಟ್ರೋ ಇಂದ ಮುಂಭಾಗದಲ್ಲಿ ಹಾಗೆ ನೇರಕ್ಕೆ ಬಂದ್ರೆ ವೆಸ್ಟ್ ಆಫ್ ಕೋರ್ಟ್ ರೋಡ್ ಏನ್ ಕಾಣಿಸ್ತಿಗುತ್ತೆ, ವೆಸ್ಟ್ ಆಫ್ ಕೋರ್ಟ್ ರೋಡ್ ಅಲ್ಲಿ ಕೂಡ ಈ ಒಂದು ಕ್ಷೇತ್ರ ಬರುತ್ತೆ. ಅದೇ ರೀತಿಯಾಗಿ ಪ್ರಮುಖವಾಗಿ ವೆಸ್ಟ್ ಆಫ್ ಕೋರ್ಟ್ ರಿಂದ ನಾಯಂಡಳ್ಳಿವರೆಗೂ ಕೂಡ ಈ ಒಂದು ಗೋವಿಂದರಾಜನಗರ ಕ್ಷೇತ್ರ ಬರುತ್ತೆ. ಗೋವಿಂದರಾಜನಗರದ ಪ್ರಮುಖವಾಗಿರ್ತಕ್ಕಂತ ಭಾಗವನ್ನ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಗೆ ಇಲ್ಲಿ ರಾಜಾಜಿನಗರ ಕೈಗಾರಿಕಾ ಪ್ರದೇಶದ ಕೆಲವೊಂದಿಷ್ಟು ಭಾಗಗಳು, ಅದಾದ ನಂತರ ವೆಸ್ಟ್ ಆಫ್ ಕ್ವಾರ್ಟರ್ ಇರ್ತಕ್ಕಂಥ ಚೌಟ್ರಿಗಳಿದೆ ಆ ಭಾಗಗಳು ಹೆಚ್ಚು ಕಂಡು ಬರುತ್ತೆ. ಅದೇ ರೀತಿಯಾಗಿ ಮಾರುತಿ ಮಂದಿರ, ಕಾವೇರಿ ನಗರ ವಾರ್ಡ್ ಪ್ರದೇಶ, ಅದೇ ರೀತಿ ನಾಯಂಡಳ್ಳಿ ನಾಗರಬಾವಿ ಸೇರಿದಂತೆ ಹಲವಾರು ವಾರ್ಡ್, ಯಾಕಂದ್ರೆ ಗೋವಿಂದರಾಜನಗರದ ಪ್ರಮುಖ ಭಾಗನು ಕೂಡ ಇದೇ ಒಂದು ವಾರ್ಡ್ಗೆ ಇದೊಂದು ಕ್ಷೇತ್ರಕ್ಕೆ ಬರುತ್ತೆ. ಹೀಗಾಗಿ ಇಲ್ಲಿ ಬಹುಮುಖ್ಯವಾಗಿ ಒಂದು ಮಿಡಲ್ ಕ್ಲಾಸ್ ಜನ ಇರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಜನರ ಆಸ್ವತ್ತಗಳು ಹೆಚ್ಚು ಪ್ರಮಾಣದಲ್ಲಿದೆ. ಹೀಗಾಗಿ ಜನರ ಬಾಯಿಂದಲೇ ಇಲ್ಲಿನ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ಲೋ ಅನ್ನೋದನ್ನ ನೋಡೋಣ ಬನ್ನಿ. ರಿಪೋರ್ಟರ್ ಗೋವಿಂದರಾಜನಗರ ಕ್ಷೇತ್ರದ ಇವತ್ತು ರಾಜ್ಕುಮಾರ್ ವಾರ್ಡ್ ನಲ್ಲಿ ಇದ್ದೇವೆ. ಇಲ್ಲಿ ಶಿವನಗರ ಫ್ಲೈಓವರ್ ಮತ್ತೆ ಮಂಜುನಾಥ್ ನಗರ ಫ್ಲೈಓವರ್, ಟೋಲ್ ಗೇಟ್ ಫ್ಲೈಓವರ್, ಮೂರು ಫ್ಲೈಓವರ್ ಗಳು ಕೂಡ ಉದ್ಘಾಟನೆ ಆಗಿದೆ. ಹೀಗಾಗಿ ಈ ಸಮಸ್ಯೆಗೆ ಸಾಲ್ವ್ ಆಗಿದೆ ಅನ್ನೋದನ್ನ ಪ್ರಶ್ನಿಸ್ತಾ ಹೋಗ್ತೀನಿ. ಸರಿ, ಮೊದಲು ಈ ಭಾಗ, ಯಾಕಂದ್ರೆ ಟೋಲ್ ಗೇಟ್ ನಿಂದ ನಾವು ಯಶವಂತಪುರ ಹೋಗ್ಬೇಕಾದ ಸಾಕ ಸಮಸ್ಯೆ ಇರುತ್ತೆ, ಯಾಕಂದ್ರೆ ಕಾಮಗಾರಿ ಆಗ್ತಾ ಇತ್ತು. ಈಗ ಈ ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಕಿದ್ಯಾ? ಸೊಲ್ಯೂಷನ್ ಸಿಕ್ಕಿದೆ ಸರ್. ಫಸ್ಟ್ ಇಲ್ಲಿಂದ 3.5 hours ಆಗುತ್ತೆ, 1 hour ಆಗುತ್ತೆ ರೀಚ್ ಮಾಡಕ್ಕೆ ಇಲ್ಲಿ ಮಾಗಡಿ ರೋಡ್ಲಂದು ನಮ್ಮ ಯಶವಂತಪುರ ಹೋಗಕ್ಕೆ. ರೋಡು ಚೆನ್ನಾಗಿತ್ತು, ಫ್ಲೇವರ್ ಚೆನ್ನಾಗಿತ್ತು, ಫ್ಲೇವರ್ ಮೇಲೆ ಹೋಗಲ್ಲ ನಮಗೆ, ಎಲ್ಲಿ ಎಲ್ಲೂ ಜಾಯಿನ್ ಇಲ್ಲ, ಒಂದೇ ರೋಡ್ ಯಶವಂತಪುರ ಡೈರೆಕ್ಟ್ ಮಹಾಲಕ್ಷ್ಮಿ ಇತ್ತು, ನೆಕ್ಸ್ಟ್ ಯಶವಂತಪುರ ಜಾಯಿನ್ ಆಗ್ತೀವಿ. ನಮ್ಗೆ 10 minutes ಕರೆಕ್ಟ್ ಆಗಿತ್ತು ರೀಚ್ ಮಾಡಕ್ಕೆ. ಸರಿ, ಈಗ ಈ ಫ್ಲೈಓವರ್ಗಳಿಂದ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಾ ಇದೆ? ತುಂಬಾ ಹೆಲ್ಪ್ ಆಗಿದೆ. ಏನೋ ಒಂದು ಆಂಬುಲೆನ್ಸ್ ಹೋಗ್ಬೇಕು ಅಂತಂದ್ರೆ, ಯಾಕಂದ್ರೆ ಈ ರೋಡಲ್ಲಿ ತುಂಬಾ ಹಾಸ್ಪಿಟಲ್ ಇದೆ, ಮೇನ್ ರೋಡಲ್ಲಿ ಒಂದ್ 2-3 ಫೋರ್ಟಿಸು, ಇನ್ನೊಂದ್ ಯಾವ್ದೋ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿದೆ, ಕೊಲಂಬಿ ಏಷ್ಯಾ, ಅವಕ್ಕೆಲ್ಲ ಕನೆಕ್ಟಿಂಗ್ ರೋಡ್ ಇದೆ. ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ, ಈ ಏರಿಯಾ ಆದ್ರೂ ಕೂಡ ಇದು ಸೇರ್ತಕ್ಕಂಥದ್ದು ಗೋವಿಂದರಾಜನಗರ ಕ್ಷೇತ್ರಕ್ಕೆ. ಹೀಗಾಗಿ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಕಾರ್ಮಿಕರ ಹತ್ರನ ಕೈಗಾರಿಕೆಗಳ ಒಂದು ಇವರ ಹತ್ರನೇ ಕೇಳ್ತಾ ಹೋಗೋಣ. ಸರ್, ಈ ಒಂದು ಕೈಗಾರಿಕಾ ಪ್ರದೇಶ, ಇಲ್ಲಿ ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು ಅಥವಾ ಬೇರೆ ಬೇರೆ ಸೌಕರ್ಯಗಳು ಯಾವ ರೀತಿಯಾಗಿದೆ ಸರ್? ರಸ್ತೆಗಳೆಲ್ಲ ಸರಿಯಾಗಿದೆ. ಮೂಲಭೂತ ಸೌಕರ್ಯ ಅಂದ್ರೆ ಸ್ವಲ್ಪ ಈ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಒಂದ್ ಕಡೆ ಶಿಫ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಎಲ್ಲ ಲೋಡ್ ಬಂದಾಗ ನಾವು ಮೆಟೀರಿಯಲ್ ಇಳಿಸ್ಕೊಳಕ್ಕಾಗಲ್ಲ, ಹಿಂಗೆ ನೋಡ್ತಾ ಇರಲ್ಲ ಗಾಡಿಗಳು ಹೆಂಗ್ ನಿಂತಿವೆ ಅಂತ. ಅದೆಲ್ಲ ಒಂದ್ ಕಡೆ ಪಾರ್ಕಿಂಗ್ ಲಾಟ್ ಮಾಡಿದ್ರೆ ಹೆವಿ ವೆಹಿಕಲ್ಸ್ಗೆ ಸರಿ ಹೋಗುತ್ತೆ ಅನ್ಸುತ್ತೆ. ಇನ್ನೆಲ್ಲ ರಸ್ತೆಗಳ ಮೂಲಭೂತ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಗೋವಿಂದರಾಜನಗರ ಕ್ಷೇತ್ರ, ಇಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ, ಇನ್ನೇನೆಲ್ಲ ಅಭಿವೃದ್ಧಿ ಆಗಬೇಕು ಮತ್ತೆ ದಾಸರಳ್ಳಿಯ ಜನತೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರಿಗ, ದಾಸರಳ್ಳಿ ನಿಮ್ದು ದಾಸರಳ್ಳಿ ಭಾಗ, ಈ ಭಾಗಕ್ಕೆ ಶಾಸಕ ಸೋಮಣ್ಣವರ ಕೊಡುಗೆ ಎಷ್ಟಿದೆ ಸರ್? ಸರ್, ತುಂಬಾನೇ ಇದೆ ಸರ್, ಹೇಳ್ಕೊಳಕ್ ಆಗಲ್ಲ ಅಷ್ಟು ಇದಿದೆ, ಕೊಡುಗೆಗಳಿದೆ. ಇವಾಗ ಮೊನ್ನೆ ಹಾಸ್ಪಿಟಲ್ ಓಪನ್ ಮಾಡಿದ್ರು, ಮತ್ತೆ ಕ್ರೀಡಾಂಗಣ ಓಪನ್ ಮಾಡಿದ್ದಾರೆ ದಾಸರಳ್ಳಿ ವಾರ್ಡ್ಗೆ. ಸರ್, ಮತ್ತೆ ಪಾರ್ಕ್ ಗಳೆಲ್ಲ ಓಪನ್ ಮಾಡಿದ್ದಾರೆ ನಮ್ಮಂತ ಹ್ಯಾಂಡಿಕ್ಯಾಪ್ ಗಳಿಗೆ. ಸರ್, ನನಗೆ ಮೊನ್ನೆ ಒಂದು ಒಂದು ಈಗ 15 days ಆಯ್ತು ಗಾಡಿ ಕೊಟ್ಟಿದ್ದಾರೆ ಸರ್. ಇವಾಗ ನನ್ನ ಹತ್ರ ಇಲ್ಲಿ ಏನಿದ್ದಿಲ್ಲ ಸರ್, UDID ಕಾರ್ಡ್ ಇದ್ದಿಲ್ಲ, ಏನಿದ್ದಿಲ್ಲ. ವೋಟರ್ ಐಡಿ ಹರೀಶ್ ಸರ್ ಅಂತ ಇದ್ದಾರೆ, ಅವರು ಮಾಡಿಸ್ಕೊಟ್ರು ವೋಟರ್ ಐಡಿಯಿಂದ, ಮತ್ತೆ UDID ಕಾರ್ಡ್, ಮತ್ತೆ ಅರುಣ್ ಸರ್ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಸೋಮಣ್ಣ ಸರ್ ಹೆಲ್ಪ್ ಮಾಡಿದ್ದಾರೆ. 72 ದೇವಸ್ಥಾನಗಳನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ದೇವ್ರ ಪೂಜೆ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ಏನೇನು ಸಕ್ಸಸ್ ಬೇಕು ಆ ರೀತಿ ಪಡ್ಕೊಳ್ಳಿ ಅಂತೇಳಿ ಪುಣ್ಯಾತ್ಮ ಮಾಡಿಕೊಟ್ಟಿದ್ದಾರೆ. ಅದಲ್ಲದೇ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕಾಣದೇ ಇರೋವಂಥ ಕರ್ನಾಟಕದ ಇತಿಹಾಸದಲ್ಲೇ ಇಂಥ ವ್ಯಕ್ತಿ ಎಲ್ಲೂ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಕಂಠೀರವ ಕಾಲೋನಿಯಲ್ಲಿ ಈಗ ಮೊದಲಿಗೆ ಮೊದಲನೇ ಬಾರಿ ಗೆದ್ದಾಗ, ಸರ್ ಎಲ್ಲ ಮನೆಗಳು ಸೋರ್ತಾ ಇದೆ, ಬಂದು ಒಂದು ಸರಿ ನೋಡಿ ಸರ್ ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಬಂದು 64 ಮನೇನ ಒಂದೇ ಸರಿ JCB ತೊಗೊಂಬಂದು ನೆಲಸಮ ಮಾಡಿ ಅಷ್ಟು 64 ಮನೇನ ಸುಸಜ್ಜಿತವಾಗಿ ವಾಸ ಯೋಗ್ಯವಾದ ಮನೆಗಳನ್ನು ಕಟ್ಕೊಟ್ಟಂಥ ಪುಣ್ಯಾತ್ಮ. ಅದಾದಮೇಲೆ
ಇಡೀ ಕರ್ನಾಟಕದಲ್ಲಿ ಎಲ್ಲಾದರೂ ಕೇಳ್ಕೊ ಬನ್ನಿ ನೀವು, ಆ ಮನೆಗಳ ಮೇಲೆ ಚಿಕ್ಕ ಚಿಕ್ಕ ಮನೆಗಳು ಪಾಪ ವಾಸ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆ ಮನೆ ಮೇಲೆ ಒಂದು ಮನೆಯನ್ನು ಕಟ್ಕೊಟ್ಟಂಥ ಪುಣ್ಯಾತ್ಮ ಅವರು. ಎಂಥ ಪ್ರತಿಯೊಬ್ಬ ಬಡವನ ಬಗ್ಗೆ ಏನು ಏನು ತಿಂದೆ ಏನು ಉಂಡೆ ಏನು ಮಾಡ್ತಿದ್ದೀಯಾ ಅಂತ ವಿಚಾರಿಸುವಂತಹ ಭಾರೀ ಮಾನವೀಯತೆ ಉಳ್ಳ ಅಂತಹ ಒಬ್ಬ ದೊಡ್ಡ ವ್ಯಕ್ತಿ. ಸುಮಾರು 175 ಕೋಟಿ ರೂಪಾಯಿಗಳ ಅನುದಾನ ತಂದು ಭೂಗತ ಕೈಬಲ್ ಆಗಿ ಅಳವಡಿಸಿದ್ರು. ಇದನ್ನು ನಮ್ಮ ಇಂಡಸ್ಟ್ರಿಯಲ್ ಕೈಗಾರಿಕಾ ನಗರದಿಂದ ಹಿಡಿದು ನಾಗರಬಾವಿವರೆಗೂ 7.5 ಕಿಲೋಮೀಟರ್ ಉದ್ದದ ಜಾಗದಲ್ಲಿ ಇದನ್ನು ಅಳವಡಿಸಿದ್ರು. ಇದರಿಂದ ಈ ಕಂಠರ್ವ ಕಾಲೋನಿಯಿಂದ ಶುರು ಮಾಡಿ ಅಗ್ರಹಾರ ದಾಸಳಿ ಆಗ ಹಲವಾರು ಮನೆಗಳು ಮೇಲೆ ಹೋಗಿದ್ದು, ಸಾವಿರಾರು ಕುಟುಂಬಗಳು ತೊಂದರೆ ಆಗ್ತಾ ಇತ್ತು. ಯಾವ ಒಂದು ಕುಟುಂಬ ಕೂಡ ಕೆಬಿ ಮೀಟರ್ ಕೂಡ ಕೊಟ್ಟಿರಲಿಲ್ಲ. ಇವರು ಯಾವಾಗ ರಿಮೂವ್ ಆಯಿತು, ಈ ಮನೆಗಳಿಗೆ ಉಪಯೋಗ ಕೂಡ ಆಯಿತು, ಅವ್ರಿಗೆ ಮೀಟ್ರ್ ಬಂತು, ಸಕಲ ಸೌಲಭ್ಯಗಳು ಸಿಕ್ತು. ಈ ತರ ಒಂದು ಉನ್ನತ ಒಂದು ಕಾರ್ಯಗಳನ್ನ ಪಿ ಸೋಮಣ್ಣರ್ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಇನ್ನು ಎಲ್ಲೂ ಕೂಡ. ಸರಿಗ ಈ ಗ್ರೌಂಡ್ ಅಂಬೇಡ್ಕರ್ ಗ್ರೌಂಡ್ ಮೊದಲು ಹೆಂಗಿತ್ತು, ಇವಾಗ ಹೆಂಗಾಗಿದೆ, ಏನೇನು ಕಾಮಗಾರಿಗಳಾಗಿದೆ ಸರ್ ಇಲ್ಲಿ? ಸರ್ ಮೊದಲು ನಿಮ್ಮ ವಾರ್ಡ್ ಹೇಳಿ ಮೊದಲು. ನಮ್ದು ನನ್ನ ಹೆಸರು ಗಿರೀಶ್ ಅಂದ್ಬಿಟ್ಟು. ನಾವು ಇಲ್ಲೇ ಬಿ ಆರ್ ಐ ಕಾಲೋನಿಲಿ ಇಲ್ಲಿ ಆಡಕ್ ತೊಂದರೆ ಆಗ್ತಿತ್ತು, ಕುಡಿಯೋ ನೀರು ಇರಲಿಲ್ಲ, ಏನು ಸೌಕರ್ಯ ಇರಲಿಲ್ಲ. ಇವತ್ತು ನಮ್ಮ ಸೋಮಣ್ಣ ಸಾಹೇಬ್ರು ಇದಾರಲ್ಲ, ಅವರು ಬಂದು ಒಂದು ದಿನ ನೋಡಿದರು, ಏನು ಈ ಥರ ಇದೆಯಲ್ಲ ಅಂದ್ಬಿಟ್ಟು ನೋಡಿ ನೋಡಿ ವಾಲಿಬಾಲ್ ಕೋರ್ಟ್ ಮಾಡಿದ್ದಾರೆ, ಸ್ಕೇಟಿಂಗ್ ಮಾಡಿದ್ದಾರೆ, ಅಲ್ಲಿ ಶಟಲ್ ಕಾಕು, ಬ್ಯಾಡ್ಮಿಂಟನ್ನು, ಸ್ಮ್ಯಾಶು, ಆಮೇಲೆ ಇದು ಯೋಗ ಕ್ಲಾಸು ನಮಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗ್ರೌಂಡು. ಈಗ ನಮ್ಮದು ರಾಜ್ಕುಮಾರ್ ವಾರ್ಡು ಮುಂಚೆ ಈ ಥರ ಇರಲಿಲ್ಲ. ಹಿಂದೆ ಇದ್ದ ಶಾಸಕರು 9 ವರ್ಷ ಆಡಳಿತದಲ್ಲಿದ್ದಾಗ ಏನೂ ಮಾಡಿರಲಿಲ್ಲ. ಅದೇ ನಮ್ಮ ಇವರು ಎಮ್ ಎಲ್ ಎ ಆದ ಸೋಮಣ್ಣ ಅವರು ಬಂದು ಪ್ರತಿಯೊಂದು ಟಾರ್ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇರ್ಬೋದು, ಬೀದಿ ದೀಪಗಳು, ಪ್ರತಿಯೊಂದು ರೋಡೂ ಭಾಳ ಶುದ್ಧವಾಗಿ ಮಾಡಿದ್ದಾರೆ. ಒಂದು ಸಿ ಸಿ ಕ್ಯಾಮ್ರಾಗಳು, ಮುಂಚೆ ಆದ ಕಳ್ತನ ಅವು ಎಲ್ಲ ಆಗೋದು, ಈಗ ಯಾವುದೇ ರೀತಿ ಆ ಥರ ಏನೂ ಇಲ್ಲ. ಪೊಲೀಸ್ ಬಂದೋಬಸ್ತು ಎಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಳು ಆರಾಮಾಗಿ ರಾತ್ರಿ ಹೊತ್ತು ಓಡಾಡೋ ಥರ ಮಾಡಿದ್ದಾರೆ. ಮತ್ತು ನಮ್ಮ ಕಂಠೀರೋ ಕಲ್ಲಿನ ಅಂತ ಒಂದು ದಲಿತರ ಕಲ್ಲಿನಿದೆ, ಅದು ತುಂಬ ವರ್ಷದಿಂದ ಮನೆಗಳು ಹಾಳು ಬಿದ್ದೋಗಿತ್ತು, ಅದನ್ನ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತ ಬಂದು ನೀವು ಒಂದು ಸರಿ ಏರಿಯಾ ವಿಸಿಟ್ ಹಾಕಿ, ಆ ಏರಿಯಾದಲ್ಲಿ ಇರೋ ಪ್ರತಿಯೊಂದು ಮನೆಯವರು ಹೇಳ್ತಾ ನಿಮ್ಗೆ. ಆಧಾರ್ ಕಾರ್ಡ್ ಇರಲಿಲ್ಲ, ವೋಟರ್ ಲಿಸ್ಟ್ ಇರಲಿಲ್ಲ, ಎಲ್ಲ ಮಾಡಿಕೊಟ್ಟಿದ್ದಾರೆ ನಿಮಗೆ. ಸಿಕ್ಕಿದೆ ಸಿಕ್ಕಿದೆ ಎಲ್ಲ ಬಂದಿದ್ದಾರೆ, ಸಿಕ್ಕಿದೆ ನಮಗೂ, ಕಿಟ್ಟೆಲ್ಲ ಸಿಕ್ಕಿದೆ ನಮಗೂ. ಕೋವರ್ ಟಿವಿ ಆಟೋ ರಿಪೋರ್ಟರ್ ಈ ಒಂದು ಕಾರ್ಯಕ್ರಮದಲ್ಲಿ ಇವಾಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇವೆ. ಈ ಆಸ್ಪತ್ರೆ ನೋಡ್ತಾ ಇದ್ರಿ, ಮೊದಲು ಚಿಕ್ಕದಾಗಿ ಮೆಟರ್ನಿಟಿ ಹೋಮ್ ಅಂತೇಳಿ ಇಲ್ಲಿತ್ತು, ಆದರೆ ಈಗ ದೊಡ್ಡ ಮಟ್ಟಕ್ಕೆ ಈ ಒಂದು ಆಸ್ಪತ್ರೆಯನ್ನು ಇದೀಗ ಉದ್ಘಾಟನೆ ಮಾಡಲಿಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ತಯಾರಿಗಳು ನಡೆಸಿ. ಆಸ್ಪತ್ರೆ ಸ್ಪೆಷಾಲಿಟಿಗಳು ಏನಿದೆ ಮೇಡಮ್ ಅಂತ? ಸ್ಪೆಷಾಲಿಸ್ಟಿ ನಂಗೆ ಆಸ್ಪತ್ರೆ ಮಾಡಿದ ಅನುಕೂಲ ಆಗಿದೆ, ಅನುಕೂಲ ಆಗಿದೆ. ಸೊ ನಾವೆಲ್ಲ ಹುಷಾರಿಲ್ಲ ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಹೋಗ್ಬೇಕಾಗಿತ್ತು, ಎತ್ಕೊಂಡು ಅಷ್ಟು ಬೇಗ ಡೆತ್ತಾಗಿರ್ತಾರೆ. ಇವತ್ತು ನಮ್ ಸೋಮಣ್ಣ ಅವರು ಈ ಹಾಸ್ಪಿಟಲ್ ಕಟ್ಕೊಟ್ಟಿದ್ದು, ನಮ್ಗೆಲ್ಲ ವ್ಯವಸ್ಥೆ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಆಟೋ ರಿಪೋರ್ಟರ್ ಕಾರ್ಯಕ್ರಮದಲ್ಲಿ ನಾವೀಗ ಗೋವಿಂದರಾಜನಗರ ವಾರ್ಡ್ನಲ್ಲಿದ್ದೀವಿ. ಈ ವಾರ್ಡ್ ಮಾಜಿ ಕಾರ್ಪೊರೇಟರ್ ಉಮೇಶ್ ಶೆಟ್ರು, ಸದ್ಯಕ್ಕೆ ಈ ಕ್ಷೇತ್ರದ ಶಾಸಕರು ಇಲ್ಲಿ ಸೋಮಣ್ಣ ಅವರು. ಹೀಗಾಗಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ಮತ್ತು ಏನೇನು ಆಗಬೇಕು ಅನ್ನೋದನ್ನು ಜನರಿಗೆ ಮಾತಾಡ್ಸ್ಕೊಳ್ಳೋಣ. ಅಮ್ಮ, ಈ ಕ್ಷೇತ್ರ ಮಟ್ಟಿಗೆ ನೋಡೋದಾದರೆ, ಈ ವಾರ್ಡ್ ಮಟ್ಟಿಗೆ ನೋಡೋದಾದರೆ ಏನೇನೆಲ್ಲ ಆಗಿದೆ, ಇನ್ನೇನೆಲ್ಲ ಆಗಬೇಕು ಮೇಡಮ್ ಅಂತ? ಸರ್, ರೋಡು ಮೊದಲು ರೋಡ್ ಇರಲಿಲ್ಲ, ಎಲ್ಲ ಕಿತ್ತೋಗಿತ್ತು, ಸೋಮಣ್ಣವ್ರು ಬಂದಮೇಲೆ ರೋಡ್ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ನೀರಿಗೆಲ್ಲ ತುಂಬ ತೊಂದರೆ ಇತ್ತು ಸರ್. ಗೋವಿಂದರಾಜನಗರ 104 ವಾರ್ಡ್ ನಂಬರು, ಗೋವಿಂದರಾಜನಗರಕ್ಕೆ ನೀರಿಂದ ತುಂಬ ಸಮಸ್ಯೆ ಇತ್ತು. ಆಮೇಲೆ ಟಾಯ್ಲೆಟ್ ಇರಲಿಲ್ಲ ಸರ್, ಒಂದ್ ಮನೆಗೂ ಟಾಯ್ಲೆಟ್ ಇರಲಿಲ್ಲ. ಅದು ಏನು ಅಂತ ಗೊತ್ತಿಲ್ಲ, ಮೊದಲಿಂದ ಇರಲಿಲ್ಲ ಸರ್. ಸೋಮಣ್ಣವ್ರು ಬಂದಮೇಲೆ ನಮಗೆ ಎಲ್ಲರೂ ಒಂದೊಂದು ಮನೆಗೆ ಒಂದೊಂದು ಟಾಯ್ಲೆಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಬಂದು ಡಬ್ಬ ಹಿಡ್ಕೊಂಡು ನೀರು ಟಾಯ್ಲೆಟ್ಗೆ ಹೋಗ್ತಾ ಇದ್ರು ಎಲ್ಲರೂ. ಇವಾಗ ಒಂದೊಂದು ಮನೆಗೆ ಅವರೇನೇ ನಿಂತು ಎಲ್ಲ ಇದು ಮಾಡಿದ್ದಾರೆ. ರೋಡಲ್ಲಿ ಕಂಬಗಳಿರಲಿಲ್ಲ, ಒಂದು ಕಂಬನೂ ಲೈಟು ಮತ್ತು ಲೈಟಿಂಗ್ಸ್ ಇರಲಿಲ್ಲ ಸರಿಯಾಗಿ, ಬಲ್ಪು ಎಲ್ಲ ಏನೂ ಇರಲಿಲ್ಲ, ರೋಡು ಚೆನ್ನಾಗಿರಲಿಲ್ಲ. ರಾತ್ರಿ ಹೊತ್ತು ಲೇಡೀಸ್ ಯಾರಾದರೂ ಓಡಾಡಬೇಕು ಅಂದರೆ ತುಂಬ ತೊಂದರೆ ಆಗ್ತಾಯಿತ್ತು. ಇವಾಗೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಸುಲಭವಾಗಿ ಸಿಕ್ಕಿದೆ. ಹಾಸ್ಪಿಟ್ಲ್ ಇರಲಿಲ್ಲ, ಎಲ್ಲಾದರೂ ಹುಷಾರಿಲ್ಲ, ಏನಾದರೂ ಆಗಬೇಕು ಅಂದರೆ ಯಾವಾಗಂದರೆ ಅವಾಗ ಹಾಸ್ಪಿಟ್ಲು ಇರಲಿಲ್ಲ ನಮ್ಮ ಏರಿಯಾಗೆ. ಹಂಗಾಗಿ ಇವಾಗ ತುಂಬ 57 ಹಾಸ್ಪಿಟ್ಲು ಒಳ್ಳೊಳ್ಳೆ ಹಾಸ್ಪಿಟ್ಲ್ ಮಾಡಿಕೊಟ್ಟಿದ್ದಾರೆ ಸೋಮಣ್ಣವ್ರು ಮಾಡಿದ್ದಾರೆ. ಅಮ್ಮ ಹೇಳಿ, ಈಗ ಗೋವಿಂದನಗರ ಕ್ಷೇತ್ರ ಹೆಂಗಿದೆ, ಯಾವ ರೀತಿ ಅಭಿವೃದ್ಧಿ ಆಗಿದೆ ಮತ್ತು ಏನೇನು ಆಗಬೇಕು ಅಂತ? ಸರ್, ಮೊದಲು ನಮಗೆ ಒಂದು ದೇವಸ್ಥಾನ ಇರಲಿಲ್ಲ, ಮತ್ತು ಒಂದು ಪಾರ್ಕು ಗೀರ್ಕು ಏನಿರಲಿಲ್ಲ, ಏನು ವ್ಯವಸ್ಥೆ ಇರಲಿಲ್ಲ ಸರ್ ನಮಗೆ. ಈಗ ನಮ್ಮ ಮನೆಗಳೆಲ್ಲ ಕಟ್ಟಿಸ್ಕೊಟ್ಟಿದ್ದಾರೆ ಫಸ್ಟ್.
ಕೊಡ್ತಾ ಇದ್ದಾರೆ ಪಾರ್ಕ್ಗಳು ಮತ್ತೆ ದೇವಸ್ಥಾನಗಳು ನಮ್ಗೆಲ್ಲ ಸೌಲಭ್ಯ ಮಾಡಿದ್ದಾರೆ. ನಿಮ್ಮ ಯಾವ ಏರಿಯಾ? ಗೋವಿಂದರಾಜನಗರ ಹಾಸ್ಪಿಟಲ್ ಎದುರುಗಡೆ ಅಲ್ಲೇನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕ್ಗಳೇನು, ರೋಡ್ಗಳೇನು, ದೇವಸ್ಥಾನಗಳೇನು, ಮತ್ತೆ ನಮ್ಗೆ ಸೌಲಭ್ಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಗೆ ರಿಜಿಸ್ಟರ್ಗೂ ಮಾಡ್ಕೊಡ್ತಾ ಇದ್ದಾರೆ ಮನೆಗಳಿಗೆ ಮಾಡ್ಕೊಡ್ತಾ ಇದ್ದಾರೆ. ಹಕ್ಕು ಪತ್ರ ಕೊಡ್ತಾರ? ಹಕ್ಕು ಪತ್ರ ಕೊಟ್ಟಿದ್ದಾರೆ, ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಎಷ್ಟು ಮನೆಗಳಿತ್ತು ಅಲ್ಲಿ? ನಮ್ಮ 360 ಮನೆಗಳು. ಎಲ್ಲರಿಗೂ ಸಿಕ್ತ ಹಕ್ಕು ಪತ್ರ? ಎಲ್ಲ ಪ್ರತಿಯೊಬ್ಬರು ಸಿಕ್ಕಿದೆ ಸ್ವಾಧೀನ ಪತ್ರ. ಹಕ್ಕು ಪತ್ರ ರಿಜಿಸ್ಟರ್ ಮಾಡ್ಕೊಡ್ಬೇಕು. ಇವಾಗ ನಮ್ಗೆ ಮಾಡ್ಕೊಡ್ತಾರೆ. ಅದನ್ನು ಕೊಡ್ತಾರಂತೆ. ಇನ್ನೇನ್ ಬೇಕು ಮೇಡಮ್? ಈಗ ಗೋವಿಂದ ನಗರಕ್ಕೆ ಏನ್ ಬೇಕು? ಸೋಮಣ್ಣ ಅವ್ರು ಬಂದು ಅಥವಾ ಬೇರೆ ಯಾರು ಪ್ರಿಯಕೃಷ್ಣ ಅವ್ರು ಬಂದು ಕೇಳಿದ್ರೆ ಏನ್ ಬೇಕು ಅಂತೀರಿ ನೀವು? ಬಡೂರಿಗೆ ಮನೆ ಬೇಕು ಅಂತ. ಮನೆ ಬೇಕು. ಯಾವ ಭಾಗ ಎಲ್ಲಿ ಅಂತ ಹೇಳಿ? ಎಲ್ಲಿ ಮನೆ ಎಲ್ಲಿ ಎಲ್ಲಿ ಕೊಟ್ಟರು ಸರಿ? ಜನಗಳಿಗೆ ಕೊಡೋರು ಊರ್ ಬಿಟ್ಟು ಬಂದಿರ್ತಾರಲ್ಲ ಅಂತವ್ರಿಗೆಲ್ಲ ಸೌಲತ್ ಆದ್ರೆ ಸರಿ ಹೋಗುದು. ಮನೆಗಳಿಗೆ ಬೇಕು ಅಂತ? ಇಲ್ಲಿ ಮೇನ್ ಆಗಿ ಮನೆ ಬೇಕು. ಫಸ್ಟ್ ಆಗಿ ಬಾಡಿಗೆ ಕಟ್ಟಕ್ ಆಗಲ್ಲ. ಎಲ್ಲ 8,000-10,000 ಬಾಡಿಗೆ ಇರುತ್ತೆ. ಸ್ವಲ್ಪ ಕಮ್ಮಿ ಬಾಡಿಗೆ, ಮನೆ ಸ್ವಂತ ಮನೆ ಇರೋರು ಸ್ವಲ್ಪ ಬಾಡಿಗೆ ಕಮ್ಮಿ ಮಾಡ್ಕೊಂಡು ಬಡೂರಿಗೆ ಸ್ವಲ್ಪ ಸ್ವಂತ ಮನೆ ಅಂತ ಅಂತ ಆದ್ರೆ ಒಳ್ಳೇದಾಗುತ್ತೆ. ಮುಂದೆನೆ ಕಾಲೇಜ್ ಆಗ್ತಾ ಇದೆ. ಯಾವ ಎಲ್ಲದು? ಗವರ್ನಮೆಂಟ್ ಸ್ಕೂಲ್ ಹತ್ರ, ಕಾರ್ಪೊರೇಷನ್ ಕಾಲೋನಿ. ಕಾರ್ಪೊರೇಷನ್ ಕಾಲೋನಿಯಲ್ಲಿ ಆಗ್ತಾ ಇದೆ? ಆಗ್ತಾ ಇದೆ. ಯಾವಾಗ ಮುಗಿತದಂತೆ ಅದು? ಮೇನ್ ಇನ್ನೊಂದು ವೀಕ್ ಎರಡು ವೀಕಲ್ಲೇ ಆಗ್ಬೋದು ಅನ್ಸುತ್ತೆ. ಮುಗಿಸ್ತಾರೆ? ಮುಗಿಸ್ತಾರೆ ಸರ್. ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ಲ. ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗ್ತಾ ಇದೆ. ಚೆನ್ನಾಗಿದೆ ಸರ್. ನೀವು ಈಗ ಯಾರನ್ನ ಬೆಂಬಲಿಸ್ತೀರಿ? ನಾವು ಸೋಮಣ್ಣ ಬೆಂಬಲಿಸ್ತೀವಿ. ಸೋಮಣ್ಣ ಸರೇ ನಮ್ಗೆ ಬರ್ಲಿ, ನಮ್ಗೆ ಅವ್ರ ಆಸೆ, ನಮ್ಮ ಆಸೆ. ನಾವೀಗ ಮೂಡಲಪಳ್ಳಿಯ ಸರ್ಕಲ್ ಇದ್ದೇವೆ. ಇಲ್ಲಿನ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋಣ. ಯಾಕಂದ್ರೆ ಗೋವಿಂದನಾಥ ಕೇಂದ್ರದಲ್ಲಿ ಮೂಡಲಪಳ್ಳಿ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ. ಇಲ್ಲಿ ಸಾಕಷ್ಟು ಮಿಡಲ್ ಕ್ಲಾಸ್ ಜನಗಳು ಹೆಚ್ಚೆಚ್ಚು. ಸರ್, ಈಗ ಈ ಭಾಗ ಹೆಂಗಿದೆ ಸರ್ ಈ ಇಲೆಕ್ಷನ್ ಚುನಾವಣೆ? ನಿಮ್ಮ ಸಮಸ್ಯೆಗಳು ಏನು ಸರ್ ಮೇಜರ್ ಆಗಿ? ಸರ್, ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಸಮಸ್ಯೆ ಬರ್ತಾ ಇಲ್ಲ, ಎಲ್ಲ ಮಾಡ್ತಾರೆ. ಇಲ್ಲಿ ಬಂದಿರೋದು ಶ್ರೀಮಂತರಿಗೆ ಯಾವುದು ಬರ್ತಾ ಇಲ್ಲ, ಬಡ ಜನರಿಗೆ ಮಿಡ್ಲ್ ಕ್ಲಾಸ್ ಜನರಿಗೆ ಬರ್ತಾ ಇರೋದು. ಟ್ಯಾಕ್ಸ್ ಟ್ಯಾಕ್ಸ್ ಆಗ್ಲಿ ಏನೇ ಆಗ್ಲಿ ಸರ್, ಇವಾಗ ಬಿಜೆಪಿ ಸರ್ಕಾರ ಬಂದು ಬಡವರು ಏನ್ ಮಾಡೈತೆ ಹೇಳಿ ನೋಡೋಣ. ಅವ ತಿನ್ನ ಅನ್ನಕ್ಕೆ ಟ್ಯಾಕ್ಸು, ರೋಡ್ ಟ್ಯಾಕ್ಸು, ಈಗ ಒಂದು ಮಾಡಿದರೆ ಬಿಜೆಪಿ ಸರ್ಕಾರ ಇರೋದು ಶ್ರೀಮಂತರು ಉದ್ಧಾರ ಮಾಡೋಕ್ಕೆ ಬರ್ತು ಬಡವ್ರಿಗಲ್ಲ. ಗೊತ್ತಾಯ್ತಾ? ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಬಡವ್ರಿಗೆ ಏನ್ ಮಾಡ್ತಾರೆ? ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಎಲ್ಲ ಜಾಸ್ತಿ ಆಯ್ತು, ಅದ್ರ ಬಗ್ಗೆ ಯಾರು ಒಬ್ಬನಾರು ದುನಿಯತ್ತವನ? ಇಲ್ಲಿಗೆಲ್ಲ ರ್ಯಾಪಿಡ್ ಊಬರ್ ಅವೆಲ್ಲ ಮಾಡ್ತಾರೆ, ಅವ್ರೇನಾರು ಮಾಡ್ತಾ ಇದಾರ? ಅದು ಮ್ಯಾಟರ್ ಆಗುತ್ತೆ ಈಗ ನಿಮ್ಗೆ. ಆ ರ್ಯಾಪಿಡ್ ಕಡಿವಾಣ ಹಾಕದೆ ಇರೋದು ಬಿಜೆಪಿ ಸರ್ಕಾರ ಹೊಡೆತ ಆಗುತ್ತೆ, ಆಟೋಗಳಲ್ಲಿ ತಿರುಗಿ ಬಿಡ್ತಾರಂತೆ. ಹೌದು, ಮತ್ತೆ ಇನ್ನೇನು? ಮತ್ತೆ ಬಿಜೆಪಿ ಬಂದಿರೋದೇನೆ ಶ್ರೀಮಂತರು ಉದ್ಧಾರ ಮಾಡಕ್ಕೆ, ಈ ತರ ಇಲ್ಲಿಗಲ್ಲ ಅವ್ರಿಗೆ ಪ್ರೋತ್ಸಾಹ ಕೊಡಕ್ಕೇನೆ? ಏನ್ ಮಾಡಕ್ ಹೇಳಿ ಬಡ ಜನರಿಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ? ಇವತ್ತೆಲ್ಲ ಕೇರೆಟ್ ಎಲ್ಲ ಪ್ರತಿಯೊಂದು ಜಾಸ್ತಿ ಮಾಡೋರಲ್ಲ, ಇನ್ನು ಅನ್ನಕ್ಕೂ ಟ್ಯಾಕ್ಸ್. ಶ್ರೀಮಂತ ಮುಂದುವರಿಬೇಕು. ಬಡವ ಇಲ್ಲಿನ ಟ್ರೆಂಡ್ ಇಲ್ಲಿ ಹೆಂಗಿದೆ ಸರ್? ಇಲ್ಲೇನು ಪರವಾಗಿಲ್ಲ ಸರ್, ಇಲ್ಲಿದೇನಿಲ್ಲ, ಯಾರೇ ಬಂದ್ರು ಇಲ್ಲಿ ಕೆಲಸ ಆಗ್ತದೆ. ಯಾರ ಸಪೋರ್ಟ್ ಜಾ ನೀವು? ನಮ್ದು ಪ್ರಿಯಕೃಷ್ಣ. ಪ್ರಿಯಕೃಷ್ಣ ಅವ್ರು ಪ್ರಿಯಕೃಷ್ಣ ಜನ ಕೆಲಸ ಮಾಡ್ತಾರಾ? ನಮ್ಮ ಆಟೋದು ಆಟೋದವ್ರಿಗೆ ಎಷ್ಟೋ ಜನಕ್ಕೆ ಆಟೋ ಕೊಡ್ಸವ್ರೆ, ಎಲ್ಲ ಮಾಡವ್ರೆ. ಇಲ್ಲಿ ಹೆಂಗಿದೆ ಸರ್ ಟ್ರೆಂಡ್, ಹೆಂಗಿದೆ ಈ ಬಾರಿ, ಏನಾಗ್ಬೋದು? ಈ ಸಲ ಕಾಂಗ್ರೆಸ್ ಒಲುವಿದೆ. ಪ್ರಿಯಕೃಷ್ಣ ಅವರು ಹೋದ ಸಲ ಒಂದು ಸ್ವಲ್ಪ ಇದಾಗಿರೋದ್ರಿಂದ ಈ ಸಲ 200% ವಿನ್ ಆಗ್ತಾರೆ. ಅನುಕಂಪ ಇದೆ ಅವ್ರ ಮೇಲೆ? 100% ಅನುಕಂಪ ವರ್ಕ್ ಆಗುತ್ತೆ, ಬೇರೆ ಮಾತೇ ಇಲ್ಲ. ಈ ಗೋವಿಂದರಾಜನಗರ ಕ್ಷೇತ್ರ 2008 ರೂಪುಗೊಳ್ಳುತ್ತೆ. ಇದಕ್ಕಿಂತ ಹಿಂದೆ ಬಿನ್ನಿಪೇಟೆ ಕ್ಷೇತ್ರ ಅಂಥೇಳಿ ಈ ಎಲ್ಲ ಕ್ಷೇತ್ರಗಳ ಒಳಗೊಂಡಂತೆ ಒಂದು ಕ್ಷೇತ್ರ ಇತ್ತು. ಆ ಒಂದು ಕ್ಷೇತ್ರಗಳ ಪುನರ್ವಿಂಗಡೆ ನಂತರ ಈ ಗೋವಿಂದರಾಜನಗರ ಕ್ಷೇತ್ರ ಒಂದು ಸೃಷ್ಟಿಯಾಗುತ್ತೆ. ಅದಾದ ನಂತರ ಇಲ್ಲಿ ಒಂದು ಮೊದಲ ಬಾರಿಗೆ ಸೋಮಣ್ಣವ್ರು ಆಯ್ಕೆ ಆಗ್ತಾರೆ. ಅದಾದ ಬಳಿಕ ಎರಡು ಬಾರಿ ಪ್ರಿಯಕೃಷ್ಣ ಬೈ ಎಲೆಕ್ಷನಲ್ಲಿ 2009 ಬೈ ಎಲೆಕ್ಷನ್ ಮತ್ತು 2013 ಚುನಾವಣೆಯಲ್ಲಿ ಪ್ರಿಯಕೃಷ್ಣ ಅವರು ಈ ಇಲ್ಲಿನ ಶಾಸಕರಾಗ್ತಾರೆ. ಅದಾದ ನಂತರ 2018 ಸಚಿವ ಸೋಮಣ್ಣವ್ರು ಇಲ್ಲಿ ಸ್ಪರ್ಧಿಸ್ತಾರೆ. ಹೀಗಾಗಿ ಇಲ್ಲಿ ಅವರು ಜಯಭೇರಿಯನ್ನು ಬಾರಿಸ್ತಾರೆ. ಸದ್ಯಕ್ಕೆ ಅವರು ವಸತಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯ ನಾನು ಮಾಡಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಯಾರು ಹೇಳ್ಬೋದು? ಯಾವುದೇ MLA ಯಾವುದೇ ಕೌನ್ಸಿಲರ್ ಇಲ್ಲ ಅಂದರೂ ಅಧಿಕಾರಿಗಳು ಮೂಲಭೂತ ಸೌಕರ್ಯ, ನೀರು ಟಾರು ಏನಿದೆ ಅದನ್ನೆಲ್ಲರೂ ಕಂಪಲ್ಸರಿ ಮಾಡ್ತಾರೆ. ಜನಗಳಿಗೆ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಜನಗಳಿಗೆ ಕಷ್ಟ ಸಾಮಾನ್ಯ ಕಷ್ಟ ಸುಖದಲ್ಲಿ ದುಃಖ ಸಹಾಯ ಆಗ ಅಂತವ್ರು ಬೇಕು. ಅದಕ್ಕೇನಿದ್ರು ಪ್ರಿಯಕೃಷ್ಣ ಒಬ್ಬರೇನೆ. ಆಮೇಲೆ ಈ ಬಾರಿ ಇಲ್ಲಿ ಗೋವಿಂದನಗರ ಕ್ಷೇತ್ರ ಏನಾಗ್ಬೋದು, ಏನಾಗಬೇಕಂತ ನಿರೀಕ್ಷೆ ಇದೆ ನಿಮಗಂತ? ಪ್ರಿಯಕೃಷ್ಣ ಅವ್ರು ಬಂದರೆ ತುಂಬ ಬಡವ್ರಿಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿ ಸ್ಕೂಲ್ ಮಕ್ಕಳುಗಳಿಗೆ ಎಲ್ಲ ಮಕ್ಕಳುಗಳಿಗೂ ಅಂದರೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಮುಖಾಂತರ ಎಲ್ಲ ಮಕ್ಕಳುಗಳಿಗೂ ಹೆಲ್ಪ್ ಮಾಡಿದ್ದಾರೆ. ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಗೋವಿಂದರಾಜನಗರದಲ್ಲಿ, ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಎಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅಲ್ಲಿ ಒಬ್ಬ ವಾಚ್ಮ್ಯಾನ್ಗೂ 100 ರೂಪಾಯಿ ಕೊಡಬೇಕು. ಒಳಗಡೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂತೀವಲ್ಲ ಅಲ್ಲೂ 100 ರೂಪಾಯಿ ಕೊಡಬೇಕು.
ಎಲ್ಲರಿಗೂ ಅಲ್ಲಿ 100 ರೂಪಾಯಿ ಲಂಚ ಕೊಟ್ಟೇನೆ ಒಳಗಡೆ ಹೋಗ್ಬೇಕು. ಸುಮ್ಮನೆ ಇಲ್ಲಿ ಹಾಸ್ಪಿಟಲ್ ಓಪನ್ ಮಾಡಿದ್ದೀನಿ ನಾನು, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ಕೊಂತಾರೆ. ಆದ್ರೆ ಅಲ್ಲಿ ಒಳಗಡೆ ವಾಸ್ತವ್ಯ ಏನಿದೆ ಅನ್ನೋದು ಅಲ್ಲಿ ಹೋಗಿ ಬಂದ ಪಬ್ಲಿಕ್ ಒಳಗೆ ಗೊತ್ತಾಗುತ್ತೆ. ಗೋವಿಂದನಗರ ಕ್ಷೇತ್ರ ಹೆಂಗಿದೆ, ಏನಾಗಬೇಕು ಅನ್ನೋ ನಿರೀಕ್ಷೆ ಇದೆ ನಿಮ್ಗಂತ? ಸರ್, ಈ ಸತಿ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಫೈಟ್ ಇದೆ. ಟಫ್ ಫೈಟ್ ಇದೆಯಾ? ಟಫ್ ಫೈಟ್ ಇದೆ. ಪ್ರತಿ ಬಾರಿನೂ ಹೀಗೆ ಅಲ್ವಾ ಇಲ್ಲಿ? ಪ್ರತಿ ಬಾರಿನೂ ಇರುತ್ತೆ. ಸ್ವಲ್ಪ ಈ ಸತಿ ನಮ್ಮ ಪ್ರಿಯಕೃಷ್ಣರ ಬರ್ತಾರೆ, ಹೋಪ್ ಇದೆ ಅವ್ರಿಗೆ. ಅಭಿವೃದ್ಧಿ ಜೊತೆಗೆ ಅವ್ರಿಗೆ ಕಾಳಜಿ ಇದೆ, ಸಾರ್ವಜನಿಕರ ಬಗ್ಗೆ ಕಾಳಜಿ ಇದೆ, ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದಿದೆ. ಅವ್ರ ಜೊತೆ ಜೊತೆಗೆ ಎಲ್ಲರನ್ನೂ ಸೇರಿ ಕರ್ಕೊಂಡು ಹೋಗ್ತಾರೆ ಅವರು. ಅವರೊಬ್ಬರೇ ಅವ್ರು ಮುಂದಕ್ಕೆ ಹೋಗೋದಿಲ್ಲ, ನಾನು ಬರ್ಬೇಕು ನಮ್ಮ ಜೊತೆ ಬೇರೆಯವರು ಬೆಳಿಬೇಕಂತ ಆಸೆ ಪಡ್ತಾರ ಅವರು. ಅಂತ ವ್ಯಕ್ತಿ ಬೇಕಿಲ್ಲ. ಈ ಬಾರಿ ಈ ಜನ ಹೆಂಗ್ ಮತ ಹಾಕಬಹುದು ಅಥವಾ ಹೆಂಗ್ ಯಾರನ್ನ ಗೆಲ್ಸಬಹುದು ಅನ್ಸುತ್ತೆ ನಿಮಗೆ? ಪ್ರಿಯಕೃಷ್ಣ ಕಾಂಗ್ರೆಸ್ ಟ್ರೆಂಡ್, ಪ್ರಿಯಕೃಷ್ಣ ಅವ್ರಿಗೆ ಟ್ರೆಂಡ್ ಇದೆ. ಸೋಮಣ್ಣವ್ರ ಯಾಕೆ ಬೇಡ ಅಂತಾರೆ ಜನ ಅಂತ? ಬೇಡ ಅನ್ನೋದಲ್ಲ, ಎಲ್ಲ ಬರೀ ಡ್ರಾಮಾ, ನಾಟಕ ಆಡೋದು ಜಾಸ್ತಿ ನಾಟಕ. ಯಾರು ಹೆಲ್ಪ್ ಮಾಡಿದ ಸರ್? ನಾನು ಆಟೋ ಡ್ರೈವರ್, ನನಗೆ ಒಂದು ರೇಷನ್ ಕಾರ್ಡ್ ಇಲ್ಲ. ಒಂದು ನನ್ನ ಜಾತಿಗೆ ಜಾತಿ ಸರ್ಟಿಫಿಕೇಟ್ ಮಾಡ್ಸೋಕೆ 1,000 ರೂಪಾಯಿ ಕೇಳ್ತಾರೆ. ಎಲ್ಲಿಗೆ ತಂದು ಕೊಡ್ಲಿ ನಾನು? ಇವಾಗ ನನಗೆ 61 ಕಂಪ್ಲೀಟ್, 62 ರನ್ನಿಂಗು. ಒಂದು ಸೀನಿಯರ್ ಸಿಟಿಜನ್ ಮಾಡ್ಸೋಕ್ಕೆ 3,000 ಕೇಳ್ತಾರೆ. ಒಂದು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ 3,000 ಕೇಳ್ತಾರೆ. ಎಲ್ಲಿಂದ ತಂದು ಕೊಡ್ಲಿ ನಾನು? ನಾನು ಆಟೋ ಡ್ರೈವರು, BPL ಕಾರ್ಡ್ ನನ್ನ ಇದ್ದ APL ಕಾರ್ಡ್ BPL ಮಾಡ್ಸಿದ್ರೆ ಅದು ಹೋಯ್ತು. ಇವಾಗ ಹೆಂಗೆ ಬದುಕೋದು ನಾವು ಇಲ್ಲಿ? ಈ ಬಾರಿ ಯಾರು ಬಂದ್ರೆ ಅನುಕೂಲ ಅಣ್ಣ ನಿಮಗೆ? ನಮಗೆ ಪ್ರಿಯಕೃಷ್ಣ ಅವರು ಬಂದ್ರೆ ಒಳ್ಳೇದು ಅಣ್ಣ. ನೀವು ನೋಡ್ತೀರಿ ಸಾಕಷ್ಟು ಭಾಗಗಳಿಗೆ ಹೋಗ್ತಿರ್ತೀರಿ, ನೋಡ್ತಿರ್ತೀರಿ, ಏನ್ ಬೇಕು ಅನ್ಸುತ್ತೆ ಗೋವಿಂದರಾಜ್ ನಗರಕ್ಕೆ? ಇನ್ನೇನ್ ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಆಗ್ಬೇಕಾಗಿದ್ದೆಲ್ಲ ಆಗಿದೆ ಅಣ್ಣ. ಎಲ್ಲ ಆಗಿದೆ. ಎಲ್ಲಾ ವಿಚಾರದಲ್ಲೂ ಮಾತಾಡ್ಬೇಕು ಅಂತಂದ್ರೆ ಈ ಬಡವ್ರ ಬಗ್ಗೆ ಅನುಕೂಲ ಆಗಿರ್ತಾನೆ, ಸ್ಕೂಲ್ ಫೀಸ್ ಕೊಡುತ್ತರಲ್ಲ ಆಗಿರ್ಬೋದು, ಏನಾರ ಒಂದ್ ಕಷ್ಟ ಅಂತ ಹೋದಾಗ ಪ್ರಿಯಕೃಷ್ಣ ಅವರು ಹೆಲ್ಪ್ ಮಾಡ್ತಾರೆ. ಅವ್ರ ಮನೆಗೂ ಯಾರೇ ಹೋಗ್ಲಿ ಅವರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಿ ಕಳ್ಸಲ್ಲ. ಮೂಡಲಪಳ್ಳಿದ ಅಯೋಧ್ಯೆ ಹೋಟೆಲ್ ನಲ್ಲಿ ಇದೀವಿ, ಅಯೋಧ್ಯೆ ವೈಭವ ಹೋಟೆಲ್. ಇಲ್ಲಿನ ಜನರನ್ನ ಮಾತಾಡ್ತಾ ಹೋಗೋಣ. ಯಾವ ರೀತಿಯಾಗಿ ರಾಜಕೀಯ ಚರ್ಚೆಗಳಾಗ್ತದೆ, ಯಾವ ರೀತಿ ಸ್ಪಂದನೆ ಆಗ್ತದೆ? ಸೋಮಣ್ಣ ಅವ್ರು ಬರ್ತಾರ, ಪ್ರಿಯಕೃಷ್ಣ ಅವ್ರು ಬರ್ತಾರ? ಹೇಳಲಿಕ್ಕೆ ಆಗೋದಿಲ್ಲ, ಟಫ್ ಫೈಟ್ ಇದೆಯಾ ವಶ? ಈ ಸಲ ಬರೋದು ಪ್ರಿಯಕೃಷ್ಣ. ಪ್ರಿಯಕೃಷ್ಣ ಅವರು ನಮ್ಗೆ ಅವರೇ ಬರ್ಬೇಕು. ಯಾಕೆ? ಅಭಿವೃದ್ಧಿ ಮಾಡಿದಾರಂತಲ್ಲ ಸೋಮಣ್ಣ. ನಮ್ಗೆ ಪ್ರಿಯಕೃಷ್ಣ ಸರ್ ಬರ್ಬೇಕು. ಪ್ರಿಯಕೃಷ್ಣ ಅವ್ರು ಯಾಕೆ ಪ್ರಿಯಕೃಷ್ಣ ಬೆಂಬಲಿಸ್ತೀರಿ ನೀವು? ನಮ್ಗೆ ಅವರೇ ಬರ್ಬೇಕು, ಅವ್ರು ಯುವಕ ಅವರು, ಅವರೇ ಬರ್ಬೇಕು ನಮ್ಗೆ, ಅವರೇ ಬರ್ಬೇಕಂತೀರಿ? ರಾಜಕೀಯ ವಾತಾವರಣದಲ್ಲಿ ಇಲ್ಲಿ ಕೆಲಸ ಮಾಡಿದ್ರಲ್ಲಿ ನಂಬರ್ 1 ಆಗಿದ್ದಾರೆ ಸೋಮಣ್ಣ ಅವರು. ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಚೆನ್ನಾಗಿದೆ. ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ಇಲ್ಲಿ, ಈ 10 ವರ್ಷ ಇದರಲ್ಲಿ ಯಾವ ಕೆಲಸ ನಡೆದಿಲ್ಲ. ಇವತ್ತು ಜನಗಳಿಗೆ ಒಂದು ಹಾಸ್ಪಿಟಲ್ ಆಗಲಿ, ಕಾಲೇಜ್ ಆಗಲಿ, ದೇವಸ್ಥಾನಗಳಾಗಲಿ, ಪಾರ್ಕ್ಗಳಾಗಲಿ, ಅಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ. ಅಂಥವ್ರಿಗೆ ನಾವು ಓಟ್ ಹಾಕ್ಬೇಕು. ಸರ್ಕಾರ ಬಂದು BJP ಸರ್ಕಾರ ಅದು ಒಳ್ಳೇದನ್ನೇ ಮಾಡ್ತಾ ಇದೆ ಎಲ್ಲರೂ ಅಲ್ವಾ? ಅದು ಮುಖ್ಯ ಅಲ್ವಾ? ನಮಗೆ ನಮ್ಮ ದೇಶ ಮುಖ್ಯನಾ? ನಾವು ಚೆನ್ನಾಗಿರೋದು ಮುಖ್ಯನಾ? ನಮ್ಮ ದೇಶ ಅಲ್ವಾ? ಅದು ಕೂಡ ಆಗಿ ನಮ್ಮ ಸ್ಟೇಟಲ್ಲಿ ಇದೇ ಬೇಕು BJP. ಈ ಬಾರಿ ಏನಾಗಬಹುದು, ಹೆಂಗಿದೆ ರಾಜಕೀಯದಲ್ಲಿ? ಎರಡಕ್ಕೂ ಫೈಟ್ ಇದೆ ಸರ್, ಕಾಂಗ್ರೆಸ್ BJP. ಕಳೆದ ಬಾರಿಗೆ ದಳ ಇಲ್ಲ, ಎರಡಕ್ಕೂ ಫೈಟ್ ಇದೆ, ನೋಡ್ಬೇಕು ಅಷ್ಟೇ. ದಳ ಸರ್ ಲಾಸ್ಟ್ ಟೈಮ್ ಸ್ವಲ್ಪ 10,000 ಓಟ್ ತಗೊಂಡು ಈ ಬಾರಿ ಹಿಂಗಾಗಬಹುದು ಅಂತ? ಈ ಸಾರಿ ಕಷ್ಟ, 10 ಇಲ್ಲ. ಇವ್ರು ಆರ್ ಪ್ರಕಾಶ್ ಅವ್ರು ಬರ್ತಿದ್ರಲ್ಲ, ಆರ್ ಪ್ರಕಾಶ್ ಆರ್ ಪ್ರಕಾಶ್ ಬರ್ತಾರೆ. ಆದ್ರೂ ಫೈಟ್ ಇರೋದು ಎರಡಕ್ಕೆ. ಓಕೆ ಓಕೆ ಓಕೆ. ಈಗಿನ ರಾಜಕೀಯ ರಾಜಕೀಯ ತರ ಐತಪ್ಪ. ಯಾರಿಗೆ ಯಾಕೆ ಹೆಂಗಿದೆ ಅಭಿವೃದ್ಧಿ ಮಟ್ಟಿಗೆ ಹೆಂಗಾಗಿದೆ ಏನಾಗಿದೆ ಅಂತ? ಅಭಿವೃದ್ಧಿ ಏನೇ ಅಭಿವೃದ್ಧಿ ಆದರೂ ಬದಲಾವಣೆ ಆಗ್ತಲೇ ಇರುತ್ತೆ. ಬದಲಾವಣೆ ಆಗ್ತಿರುತ್ತೆ 100%. ಈ ಬಾರಿ ಹೆಂಗ್ ಬದಲಾವಣೆ ಆಗುತ್ತೆ ಅಂತೀರಿ? ಯಾವ ಪಕ್ಷ ಬರ್ಬೋದು ಮನಸ್ಸಿಗೆ? ಇಲ್ಲಿನವರೆಗೂ ಆಗಿರೋ ಪ್ರಕಾರ 5 ವರ್ಷ ಬೇರೆ ಇರಿದ್ರೆ 5 ವರ್ಷ ಬೇರೆ ಪಕ್ಷ ಇರುತ್ತೆ. ಅಂದ್ರೆ ಕಳೆದ ಬಾರಿ ಸೋಮಣ್ಣ ಅವರು ಇದ್ರೆ ಈ ಬಾರಿ ಪ್ರಿಯಕೃಷ್ಣ ಅವರಿಗೆ ಜನ ಅವಕಾಶ ಕೊಡ್ತಾರೆ ಅಂತ ಕೊಡ್ತಾರೆ. ಒಂದಿಷ್ಟು ಅಭಿವೃದ್ಧಿ ಕೆಲಸ ಮಾಡಿದಾರೆ ಅಂತೇಳಿ. ಇಲ್ಲಿ JDS ಹೆಂಗಿದೆ ಸರ್? ಇಲ್ಲಿ ಎಲ್ಲಿ ಇಲ್ಲಿ ಗೋವಿಂದರಾಜ ನಗರ JDS ಏನಂತ ಹೇಳ್ಕೊಡಂಗಿಲ್ಲ. ಒಂದ್ಸರಿ ಬಂದೇ ಇಲ್ಲ, ಒಂದ್ಸರಿ ಬಂದಿಲ್ಲ. ಈಗ ಅಲ್ವಾ ಇರೋದು, ಸ್ವಲ್ಪ ಕಷ್ಟ ಕಷ್ಟ ಇದು. ಏನಿದೆ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಗೆ ಏನ್ ಬೇಕು ಅಥವಾ ನಿಮ್ಮ ಮನೆಯವ್ರಿಗೆ ಅಥವಾ ಈ ಒಂದು ಸಮಾಜಕ್ಕೆ ಏನೇನ್ ಬೇಕು ಅನಿಸ್ತಾ ಇದೆ ಗೋವಿಂದರಾಜ ಕ್ಷೇತ್ರಕ್ಕೆ? ಈ ಗೋವಿಂದರಾಜ ಕ್ಷೇತ್ರದಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಮಗೆ ಮುಂದೆ ನಿರೀಕ್ಷೆ ಇರೋದು ಸೋಮಣ್ಣ ಅವ್ರು ಮತ್ತೆ ಗೆದ್ದು ಬಂದೇ ಬರ್ತಾರೆ. ಅವರು ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿರೋದ್ರಿಂದ ನಮ್ಗೆ ಏನೋ ನಿರೀಕ್ಷೆ ಇಲ್ಲ. ಆದ್ರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ
ಏನೇನ್ ಬಾಕಿ ಇಲ್ಲದೆಲ್ಲ ಮಾಡೇ ಮಾಡ್ತಾರೆ ಮಾಡಿದ್ದಾರೆ. ಏನೇನ್ ಬೇಕು ನಿನಗೆ? ಚರಂಡಿ ಎಲ್ಲ ಚೆನ್ನಾಗಿದೆಯಾ? ಪಾರ್ಕ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಮೇಂಟೆನೆನ್ಸ್ ಇದೆ ಮತ್ತೆ ಹೊಸ ಪಾರ್ಕ್ ಗಳನ್ನೆಲ್ಲ ಉದ್ಯಾನ ಮಾಡಿದ್ದಾರೆ. ಸರ್ಕಾರಿಗೆ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ. ಸರ್ಕಾರಿದ್ದು ಶಾಲೆನ ಆಂಗ್ಲ ಮಾಧ್ಯಮ ಮಾಡಿದ್ದಾರೆ. ನಿಮ್ಮ ಮಗಳು ಎಲ್ಲ ಹೋಗ್ತಾಳೆ? ನಮ್ಮ ಮಕ್ಕಳೆಲ್ಲ ಆಗ್ಲೇ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಕೆಲ್ಸಕ್ಕೆ ಹೋಗ್ತಿದ್ದಾರೆ? ಕಾಲೇಜ್ಗೆ ಹೋಗ್ತಿದ್ದಾರೆ. ಚೆನ್ನಾಗಿ ಶಿಕ್ಷಣ ಸಿಕ್ಕಿದ್ಯಾ? ಎಲ್ಲ ಅಭಿವೃದ್ಧಿ ಇದೆ. ಸ್ಕಾಲರ್ಶಿಪ್ ಸಿಕ್ಕಿದೆ ಮಕ್ಕಳಿಗೆ. ಯಾರು ಕೊಟ್ಟಿದ್ದು? ಸೋಮಣ್ಣ ಅವ್ರ ಕಡೆಯಿಂದ. ಯಾವ ಸ್ಕಾಲರ್ಶಿಪ್ ಅದು? ಎಷ್ಟು ಕೊಟ್ಟರು ನಮಗೆ? ಎಜುಕೇಶನ್ ಎಜುಕೇಶನ್ ಸ್ಕಾಲರ್ಶಿಪ್ ಸಿಕ್ಕಿದ್ಯಾ? ಹೌದು. ಏನೇನು ಬೇಕು ಇಲ್ಲಿ? ಏನೇನು ಬೇಕು ಅನ್ನಿಸ್ತದೆ? ಆಕ್ಚುಲಿ ರೋಡ್ ಆಗಿಲ್ಲ ಇದು. ಏನೇನು ಆಗ್ಬೇಕು ಮೇಡಮ್? ಈಗ ನಿಮ್ಮ ಮತ್ತೆ ಗೆದ್ ಬಂದ್ರೆ ರೋಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡೇ ಮಾಡ್ತಾರೆ. ಕಾನ್ಫಿಡೆಂಟ್ ಇದೆ ಸರ್. ಕಾನ್ಫಿಡೆಂಟ್ ಇದೆ. ಹೌದು. ಏನೇನು ಮಾಡಬೇಕಾಗುತ್ತೆ ಮುಂದೆ ಅವರು ಗೆದ್ದು ಬಂದ್ರೆ ಅಂತ? ಗೆದ್ದು ಬಂದ್ರೆ ಸ್ಕೂಲ್ ಈಗ ಕನ್ನಡ ಮೀಡಿಯಂ ಮಾಡಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಮಾಡ್ತೀನಿ ಅಂತ ಹೇಳಿದ್ರೆ ಗೆದ್ ಬಂದ್ರೆ ಇಂಗ್ಲಿಷ್ ಮೀಡಿಯಂ ಕಾಲೇಜು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಕಾಲೇಜ್ ಎಲ್ಲ ಬೇಕು. ಹೌದು. ಆಸ್ಪತ್ರೆ ಮಟ್ಟಿಗೆ ಚೆನ್ನಾಗಿದೆಯಲ್ಲ ಆಸ್ಪತ್ರೆಗಳು? ಆಸ್ಪತ್ರೆ ಎಲ್ಲ ಸುಪ್ರೀಟ್ಕ್ಕಿಂತ ಯಾವುದು ಕಮ್ಮಿ ಇದ್ದರಂಗಿ ಗವರ್ನಮೆಂಟ್ ಆಸ್ಪತ್ರೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸೋಮವಾರ ಬರ್ಬೇಕು ಸರ್. ರೋಡ್ ಮತ್ತೆ ಒಳಗಡೆ ಎಲ್ಲ ಇಲ್ಲಲ್ಲ, ಮೂಲಭೂತ ಸೌಕರ್ಯ ನೀರು ಗೀರು ಕಾವೇರಿ ನೀರೆಲ್ಲ ಬರುತ್ತೆ ಇಲ್ಲಿ? ಬರುತ್ತೆ ಸರ್. ಏನ್ ಸಮಸ್ಯೆಗಳು ಏನಿಲ್ಲ. ವಾಟರ್ ಪಾಯಿಂಟ್ ಆಗ್ಲಿ, ಒಂದು ಬೋರ್ ಆಗ್ಲಿ, ಪ್ರತಿಯೊಂದು ಮಾಡಿದ್ದಾರೆ ಸರ್. ಮಳೆ ಬಂದ್ರೆ ನೀರು ನಿಲ್ಲುತ್ತಲ್ಲ, ಅದು ಯಾವ ಕಡೆ? ಅದು ಇಲ್ಲ ತೊಂದರೆ ಇಲ್ಲ. ಹಲೋ ಮಚ್ಚಕ್, ಹಲೋ ಮಚ್ಚಕ್, ಮಚ್ಚಕ್, ನಾವಿವತ್ತು ಇಲ್ಲಿ ನಾಯಕಹಳ್ಳಿ ವಾರ್ಡ್ನ ಮಾರಿಯಮ್ಮ ದೇವಸ್ಥಾನದಲ್ಲಿ ಈ ಭಾಗ ಜನರ ಅಭಿಪ್ರಾಯ ಯಾಕಂದ್ರೆ ಸಾಕಷ್ಟು ಅಲ್ಲಿ ಡೆವಲಪಿಂಗ್ ಏರಿಯಾ, ಯಾಕಂದ್ರೆ ಬೇರೆ ಎಲ್ಲ ಒಂದು ವಿಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಗೋವಿಂದರಾಜ ನಗರ ಮತ್ತೆ ಒಂದಿಷ್ಟು ದಾಸರಹಳ್ಳಿ ಸೇರುತ್ತೆ, ಬೇರೆ ಬೇರೆ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ ನಾಯಂಡಹಳ್ಳಿ ಒಂದು ಚೂರು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಂತೆ ನಾವು ಭಾವಿಸ್ತೇವೆ. ಡೆವಲಪ್ ಆಗ್ತಾ ಇದೆ ಇಲ್ಲಿನ ಮೂಲಭೂತ ಸೌಕರ್ಯಗಳು ಹೇಗಿದೆ ಅಂತ. ಅಮ್ಮ ನಮಸ್ಕಾರ. ನಿಮ್ಮ ಮನೆ ಎಲ್ಲಿ ಮೇಡಮ್? ಇಲ್ಲ ಇಲ್ಲಿ ಯಾವ ವಾರ್ಡ್? ನಮ್ದು ಇಲ್ಲ ಚಂದ್ರಾಲಯ ಬಿಟ್ಟು. ಅಭಿವೃದ್ಧಿ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೋಮಣ್ಣ ಅವರು. ಎಲ್ಲ ಇದಾಗಿದೆ. ವಾರ್ಡ್ಗೆ ಏನೇನೆಲ್ಲ ಆಗ್ಬೇಕು, ಏನೇನೆಲ್ಲ ಆಗಿದೆ? ಎಲ್ಲ ಮಾಡಿದ್ದಾರೆ, ಅನುಕೂಲ ನಮ್ಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಯಾವ್ದೇನು ಇದಿಲ್ಲ. ಮಾರಿ ಮುತ್ತಮ್ಮನ್ ಮಾಡಿದ್ದಾರೆ, ಕನಕಂಬವ ಮಾಡಿದ್ದಾರೆ, ಪ್ರತಿ ಒಂದು ಗೌರ್ಮೆಂಟ್ ಆಸ್ಪತ್ರೆ ಮಾಡಿದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಮಾಡಿದ್ದಾರೆ, ಇಂಗ್ಲಿಷ್ ಮೀಡಿಯಮ್ ಮಾಡ್ಕೊಡ್ತೀವಿ ಅಂತ ಎಲ್ಲ ಅಭಿವೃದ್ಧಿ. ಹಾ, ಚೆನ್ನಾಗಿ. ಹಾ, ಎಲ್ಲರಿಗೂ ಬೇಕೇ ಬೇಕು, ಮಕ್ಕಳಕ್ಕೆ ಬೇಕೇ ಬೇಕು. ಆಗುತ್ತೆ ಅಂತ ಮಾತು ಕೊಟ್ಟಿದ್ದಾರೆ, ಹಕ್ಕು ಪತ್ರನೂ ಕೊಟ್ಟಿದ್ದಾರೆ ಎಲ್ಲರಿಗೂ. ಇಷ್ಟು ಜನಕ್ಕೆ ಅಂತ ವಾರ್ಡ್ನಲ್ಲಿ ಗೊತ್ತಿಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಂದಿದೆ. ಇಲ್ಲ, ನಾವು ಇವಾಗ ಪಾಲ್ಗೊಂಡು ಇದು ಮಾಡ್ತಾ ಇರೋದು. ಹೌದು, ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲರಿಗೂ ಬಡವರಿಗೆಲ್ಲ ಚೆನ್ನಾಗಿ ಮಾಡ್ಕೊಟ್ಟು ಇದು ಮಾಡ್ತಾ ಇದ್ದಾರೆ. ನಿಮ್ಮ ಏರಿಯಾ ಹೆಂಗಿದೆ? ನಮ್ಮ ಏರಿಯಾ ಎಲ್ಲ ಚೆನ್ನಾಗಿ. ಮೊದಲು ರೋಡ್ ಇರ್ಲಿಲ್ಲ, ರೋಡ್ ಹಾಕಿಸಿದ್ರು, ಮತ್ತೆ ಮಕ್ಳಿಗೆ ಸರಿಯಾಗಿ ಓದಕ್ ಸ್ಕೂಲ್ ಇರ್ಲಿಲ್ಲ, ಸ್ಕೂಲ್ ಕಟ್ಟಿಸ್ಕೊಟ್ರು. ನಮ್ಮ ಮೇನ್ ದೇವಸ್ಥಾನಗಳು ಇರ್ಲಿಲ್ಲ, ಎಲ್ಲ ದೇವಸ್ಥಾನ, ಮುತ್ತು ಮಾರಿಯಮ್ಮನ ದೇವಸ್ಥಾನ, ಅಯ್ಯಪ್ಪಸ್ವಾಮಿ ದೇವಸ್ಥಾನ, ಮತ್ತೆ ಕನಕ ಭವನ, ಮತ್ತೆ ಓದೋರ್ಗೆ, ಐಎಎಸ್ ಓದೋರ್ಗೆ, ಐಪಿಎಸ್ ಓದೋರ್ಗೆ, ಅವ್ರಿಗೆಲ್ಲ ಫ್ರೀ ಲೈಬ್ರರಿ ಮಾಡ್ಕೊಟ್ಟಿದ್ದಾರೆ. ದುಡ್ಡು ಕೊಡ್ಲಿಕ್ಕೆ ಲೈಬ್ರರಿ ಓದ್ತಾರಲ್ಲ, ಅದು ಓದಕ್ಕೆ ಅಂತಾನೆ ಇದ್ಮಾಡಿರೋದು. ಲೈಬ್ರರಿ ತರ ಮಾಡ್ಕೊಂಡು ತುಂಬಾ ಜನ ಬರ್ತಾರೆ. ಮತ್ತೆ ಮಕ್ಳು ಆಟ ಆಡಕ್ಕೆ ಅದಕ್ಕೂ ಜಾಗ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಮದ್ವೆಗೆ ಇವಾಗ ಎಲ್ಲಾರ್ಗು 1 ಲಕ್ಷ 2 ಲಕ್ಷ ಈ ತರ ಖರ್ಚು ಮಾಡ್ಬೇಕಾಯ್ತು. ಅದಕ್ಕೆ ಎಲ್ಲಿಲ್ಲ ಅಂದ್ರೆ ನಮ್ಗೆ ಬಡವ್ರಿಗೆಲ್ಲ ಅಷ್ಟು ಮಾಡಕ್ ಇದಿರಲ್ಲ ನಮಗೆ. ಅದಕ್ಕೆ ಫ್ರೀಯಾಗಿ ಇದ್ ಮಾಡ್ಕೊಟ್ಟಿದ್ದಾರೆ, ಚೌಟ್ರಿ ತರ ಕಟ್ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಕಾಲೇಜ್ ಮಕ್ಳಿಗೆ ಮುಂದೆ ಓದ್ಬೇಕು ಅಂತ ಇದ್ದಿದ್ದವ್ರಿಗೆ ತುಂಬಾ ಕಾಲೇಜ್ ಕಟ್ಕೊಟ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸ್ಕೂಲ್ ಆದ್ಮೇಲೆ ಕಾಲೇಜ್ ಇರೋದಲ್ವಾ, ಮಕ್ಳು ಕಾಲೇಜ್ ಇದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಜನಗಳ ಅಭಿಪ್ರಾಯ ಕೇಳಿ, ನಾವು ಮಾಡಿರೋ ಒಳ್ಳೆ ಕೆಲಸ ನೋಡಿ, ಜನ ಏನ್ ತೀರ್ಮಾನ ಮಾಡ್ತಾರೆ ಇದು ಮಾಡೋಣ. ನಾನು ದೊಡ್ಡ ಮನುಷ್ಯ ಅಲ್ಲ, ನಾನೊಬ್ಬ ಸೇವಕ. ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ಭಾಷೆ ಇಲ್ಲ, ಎಲ್ಲರೂ ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದ ಇರಬೇಕು, ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯ ಸಿಗಬೇಕು, ಬಡವನ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಇದು ಸೋಮಣ್ಣನ ಸಂಕಲ್ಪ. 40 ವರ್ಷಗಳಿಂದ ಇದು ನಿರಂತರ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ರೆಲ್ಲ ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಬದುಕ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಂದು ಜನ ಮಾಸ್ತೋಣ ಸರ್. ಇಲ್ಲಿ ಅಭಿವೃದ್ಧಿ ಹೇಗಾಗಿದೆ ಸರ್? ಕ್ಷೇತ್ರ ಹೆಂಗಾಗಿದೆ? ಅಭಿವೃದ್ಧಿ ಅಂದರೆ ವಿ ಸೋಮಣ್ಣ 224 ಕ್ಷೇತ್ರಗಳಲ್ಲೂ ಒಬ್ಬ ಶಾಸಕರು ಇಷ್ಟೊಂದು ಅಭಿವೃದ್ಧಿ ಮಾಡೋರು ಅಂದರೆ ಅದು ಒಬ್ಬರೇ ಒಬ್ಬರು, ಅದು ನಮ್ಮ ಸೋಮಣ್ಣ ಅವರು. ಅಭಿವೃದ್ಧಿಗೆ ಒಂದು ಮತ್ತೊಂದು ಹೆಸರೇ ಸೋಮಣ್ಣ ಅವರು ಸರ್. ಅಭಿವೃದ್ಧಿ ಹೇಳೋಕ್ಕಾಗಲ್ಲ. ಗೋವಿಂದನಗರ ಕ್ಷೇತ್ರಕ್ಕೆ ಸೋಮಣ್ಣ ಅವರು ಬಂದಿರೋದು ದೇವರ ಕೊಟ್ಟ ಮಾಣಿಕ್ಯ. ಒಂದೊಂದು ಮನೆಗಳಿಗೂ ಸೋಮಣ್ಣವರು ನನ್ನಂತೆ ಬೆಳಿಬೇಕು, ನಮ್ಮಂತೆ ಇರಬೇಕು ಅಂತ ಪಣಪಟ್ಟವರು. ಸೋಮಣ್ಣ ಅವ್ರಿಗೆ ಜೈ. ಸೋಮಣ್ಣ ಅವರು ಅಚ್ಚ ಕಾಮ್ ಕರ್ಗೋಹಿ ಅಚ್ಚ ಕಾಮ್ ಚಲ್ರ ಇದ್ದಾರೆ, ಅಚ್ಚ ಸಚ್ಚ ಅವರ
आज इधर आको अखपत्रा के लिए अखपत्रा अखपत्रा बनाए हाँ सबको खुशी हुई है सबको अच्छा ठंडा आपके लिए खुश शुक्रिया है कोम सोमणा वर्ग सरिगा गोविंदराजनगर क्षेत्र हिंगे सर गोविंदराजनगर कांग्रेस बीजेपी एरडे फैटिंग जेडीएस नन गल ಮತ್ತೆ ಹೆಂಗಿದೆ ಯಾರು ನೋಡುವ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಓಡಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ರೋಡ್ ರೋಡ್ ಸುತ್ತಿರೋದ್ರಲ್ಲಿ ಸೋಮಣ್ಣ ಇದ್ದಾರೆ ಗೋವಿಂದ ಕ್ಷೇತ್ರಕ್ಕೆ ಪ್ರಿಯಾ ಕೃಷ್ಣ ಅವರು ಯಾವ ಕಡೆ ಓಡಾಡಿದ್ದಾರೆ ಏನ್ ಮಾಡಿದ್ದಾರೆ ಒಂದು ಗೊತ್ತಾಯ್ತಾ ಇಲ್ಲ ಅವರು ಬೇಜಾನ್ ಭರವಸೆ ಕೊಟ್ಟರು ಒಂದು ಕಾಣಿಸ್ಕೊಳ್ಳಿಲ್ಲ ಮನೆ ಮನೆ ಸುತ್ತಬೇಕು ರೋಡ್ ರೋಡ್ ಸುತ್ತಬೇಕು ಆ ಕೆಲಸ ಮಾಡ್ತಿಲ್ಲ ಮಾಡ್ತಾ ಇಲ್ಲ ಗೋವಿಂದರಾಜನಗರ ಕ್ಷೇತ್ರ ದೊಡ್ಡ ಮಟ್ಟಿಗೆ ಜಿದ್ದಾಜಿದ್ದಿನಿಂದ ಕೂಡಿದೆ ಸಾಕಷ್ಟು ಜನರನ್ನ ಮಾತಾಡಿಸಿದ್ವಿ ಇಲ್ಲಿ ಬಂದಂತ ಅಭಿಪ್ರಾಯ ಅಂತ ಹೇಳಿದ್ರೆ ಒಂದಷ್ಟು ಜನ ಅಭಿವೃದ್ಧಿಗೆ ಮತವನ್ನು ಕೊಡ್ತೇವೆ ಸೋಮಣ್ಣ ಅವರು ಅಭಿವೃದ್ಧಿ ಮಾಡಿದ್ದಾರೆ ಸಾಕಷ್ಟು ಅಭಿವೃದ್ಧಿಯ ಹಿನ್ನೆಲೆ ಅವರಿಗಿದೆ ಹೀಗಾಗಿ ನಾವು ಸೋಮಣ್ಣ ಪರ ಮತವನ್ನ ಚಲಾಯಿಸ್ತೇವೆ ಅಂತೇಳಿ ಒಂದಷ್ಟು ಜನ ಹೇಳ್ತಿದ್ದಾರೆ ಆದರೆ ಇನ್ನೊಂದಿಷ್ಟು ಜನ ಇಲ್ಲಿ ಯುವ ಸಂಘಟನೆ ಯಾಕಂದ್ರೆ ಪ್ರಿಯಕೃಷ್ಣ ಅವರು ಯುವಕರಿಗೆ ಸಾಕಷ್ಟು ಹೆಲ್ಪ್ ಅನ್ನು ಮಾಡಿದ್ದಾರೆ ಬಡವರು ಬಗ್ಗೆ ದೊಡ್ಡ ಮಟ್ಟಿಗೆ ಕಾಳಜಿಯನ್ನು ಪ್ರಿಯಕೃಷ್ಣ ಅವರು ತೋರ್ಪಡಿಸಿದ್ದಾರೆ ಹೀಗಾಗಿ ಪ್ರಿಯಕೃಷ್ಣ ಅವರಿಗೆ ನಮ್ಮ ಮತ ಅಂತೇಳಿ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ಕಳೆದ ಬಾರಿ ಸಂಪ್ರದಾಯದಂತೆ ಒಂದು ಬಾರಿ ಒಬ್ಬರಿಗೆ ಅಧಿಕಾರ ಮತ್ತೊಂದು ಬಾರಿಗೆ ಮತ್ತೊಬ್ಬರಿಗೆ ಅಧಿಕಾರ ಅಂತೇಳಿ ಸಂಪ್ರದಾಯವನ್ನ ಒಂದು ಮುಂದುವರಿಸ್ತಾರ ಅಥವಾ ಆ ಸಂಪ್ರದಾಯವನ್ನು ಮುರಿದು ನಮ್ಮ ಸೋಮಣ್ಣ ಅವರಿಗೆ ಜೈಕಾರ ಹಾಕ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಇದು ಇವತ್ತಿನ ಆಟೋ ರಿಪೋರ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ